ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ ಕೆ ಡೇಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ಒಂದು ಹಳ್ಳಿಯ ಸೊಗಡಿನ ಎರಡನೇ ಪಾರ್ಟ್ನ ನಿಮಗೆ ತೋರಿಸೋದಕ್ಕೆ ಬಂದಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡ್ತಾ ಇರೋವಂಥದ್ದು ತಟ್ಟಿ ಬುಟ್ಟಿ ಎಲ್ಲ ಮಾಡ್ತಾ ಇದ್ದಿಲ್ಲ ಅವರ ಮನೆ. ಇಲ್ಲಿ ತಟ್ಟಿಗಳನ್ನೆಲ್ಲ ಹಾಗೆ ಹಿಡಿಗಳನ್ನೆಲ್ಲ ಮಾಡ್ತಾಯಿದ್ರು. ಹಾಗೆ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಕಾಣೋದು ನಿಮಗೆ ಕುಂಬಾರನ ಮನೆ. ಕುಂಬಾರ ಅಂದರೆ ಮಡಿಕೆ ಮಾಡುವವನ ಮನೆ. ಅಲ್ಲಿ ನೋಡ್ತಿದ್ದೀರಾ, ಮಣ್ಣನ್ನು ಹದ ಮಾಡ್ತಿದ್ದಾರೆ. ಇಲ್ಲಿ ಪಾತ್ರೆಗಳನ್ನ ತೊಳಿತಿದ್ದಾರೆ, ಮಣ್ಣನ್ನು ಹದ ಮಾಡಿ ಅಲ್ಲಿ ಕಾಣಿಸ್ತಿದೆಯಲ್ಲ ಅಲ್ಲಿ ಮಡಿಕೆಗಳನ್ನು ಮಾಡಿ ಆ ಚಕ್ರದಲ್ಲಿ ತಿರುಗಿಸಿ ಮಡಿಕೆ ಆ ರೂಪ ಕೊಟ್ಟು ಆಮೇಲೆ ಇಲ್ಲಿ ಬಿಸಿ ಮಾಡಿ ಆ ಥರ ಮಡಿಕೆಗಳನ್ನ ಮಾಡಿಡ್ತಾಯಿದ್ರು. ಕಲಾಯಿಗಾರನ ಮನೆ ಅಂತ ಇದೆ. ಈ ಮನೆಯಲ್ಲಿ ಏನು ಮಾಡ್ತಾಯಿದ್ರು, ಪಾತ್ರೆಗಳನ್ನ ಮಾಡ್ತಾಯಿದ್ರು. ಈ ಪಾತ್ರೆಗಳನ್ನು ಮಾಡಿ ರೂಪನ ಹೇಗೆ ಕೊಡ್ತಾಯಿದ್ರು ಪಾತ್ರೆಗೆ, ಒಂದು ಕೆಳಗಡೆ ಮರದ ಪೀಸ್ನ ಇಟ್ಟು ಮೇಲ್ಗಡೆಯಿಂದ ಸುತ್ತಿಗೆಯಲ್ಲಿ ಹೊಡ್ಕೊಂಡು ಈ ಥರ ಮಾಡ್ತಾಯಿದ್ರು. ಕ್ಷೌರಿಕನ ಮನೆ. ಇವಾಗ ಸಲೂನ್ಗೆ ಹೋಗ್ತೀವಿ, ಆವಾಗ ಕ್ಷೌರಿಕನೇ ಎಲ್ಲ ಕಡೆಯೇ ಮನೆಗೆ ಬಂದು ಕ್ಷೌರ ಮಾಡಿ ಹೋಗ್ತಾಯಿದ್ದ. ಹಾಗೆ ಇಲ್ಲಿ ನೋಡಿದ್ರೆ ಆಚಾರರ ಮನೆ, ಅಂದರೆ ಗ್ರಾಮೀಣ ಬಡಗಿಗಾರ ಅಂತ ಕರೀತಾರೆ. ಆ ಬಡಗಿಗಾರನ ಮನೆ, ನೇಗ್ಲನ್ನು ಮಾಡ್ತಾಯಿದ್ದಾರೆ. ಇಲ್ಲೇನೋ ಡಿಸೈನ್ಸ್ ಮಾಡ್ತಾಯಿದ್ದಾರೆ. ಸೇಮ್ ಅದೇ ಥರ ಬಡಗಿಗಾರನ ಮನೆ ನೋಡ್ಬೋದು. ಈ ಕತ್ತಿ ಚಾಕು ಚೂರಿಗಳನ್ನೆಲ್ಲ ಇವ್ರ ಮನೇಲಿ ಮಾಡ್ತಾಯಿದ್ರು. ಕುಲುಮೆ ಅಂತಾರಲ್ಲ, ಆ ಕುಲುಮೆನೆ ಇಲ್ಲಿ ಯಾವ ಥರ ಮಾಡ್ತಾಯಿದ್ರು ಅಂತ ನೋಡಿ, ಮನೆ ಎದುರುಗಡೆನೇ ಗರ್ಗಸ ಇಟ್ಬಿಟ್ಟವ್ರೆ. ಇಲ್ಲಿ ಕಾಣ್ತಾ ಇರೋದೇ ಶಿಲ್ಪಿಗಾರನ ಮನೆ. ಅವಾಗ ಯಾವುದೇ ಥರದ ಶಿಲ್ಪಗಳಾಗಬೇಕಂತಂದ್ರು ಇವ್ರ ಮನೆಗೆ ಬರ್ತಾಯಿದ್ರು. ಇವರು ಈ ಥರ ಡಿಸೈನ್ನ ಹಾಕ್ಕೊಂಡು ಈ ಥರ ಕೆತ್ತಾಯಿದ್ರು. ಬಳೆಗಾರರ ಮನೆನ ನೋಡ್ಬೋದು, ನೋಡಿ ಇಲ್ಲೆಲ್ಲ ಬಳೆಗಳನ್ನ ರಾಶಿ ಹಾಕೊಂಬಿಟ್ಟವ್ರೆ. ಇಲ್ಲಿ ನೋಡಿದ್ರೆ ಮಕ್ಕಳೆಲ್ಲ ಬಳೆ ಇಟ್ಕೊಂಡು ಆಟ ಆಡ್ತವ್ರೆ. ಇಲ್ಲಿರೋರೆ ಬಳೆಗಾರರು. ಇವರು ಎಲ್ಲ ಕಡೆನೂ ಹೋಗಿ ಬಳೆನ ಮಾರ್ಕೊಂಡು ಬರ್ತಾಯಿದ್ರು. ಜೋಗಯ್ಯ ಮೂವಿ ನೋಡಿದ್ರಲ್ಲ ಅದೇ ಥರ. ಸೊ ಇಲ್ಲೂ ಕಾಣಿಸ್ತಿರೋದು ಕಮ್ಮಾರನ ಮನೆ, ಕುಲುಮೆ ಅಂತೀವಲ್ಲ ಸೇಮ್ ಆ ಕುಲುಮೆನ ಇಲ್ಲಿ ನೋಡ್ಬೋದು. ಇಲ್ಲಿ ಕುಲುಮೆಯಲ್ಲಿ ಕತ್ತಿ ಚಾಕು ಚೂರಿಗಳನ್ನೆಲ್ಲ ಮಾಡಿಕೊಡ್ತಾಯಿದ್ರು. ಇದು ಕೊಡಗಿನ ಮನೆ. ದೂರದಿಂದ ನೋಡಿದ್ರೆ ನಿಮಗೆ ಕೊಡಗು ಕಾಣುತ್ತೆ. ಇವಾಗೆಲ್ಲ ದೊಡ್ಡ ದೊಡ್ಡ ಕಾಲೇಜ್ಗಳು ಸ್ಕೂಲ್ಗಳಿದೆ, ಬಟ್ ಅವಾಗ ಇದ್ದಂಥ ಸ್ಕೂಲು ಈ ಥರ ಇದೆ. ಅಲ್ಲಿ ಮೇಷ್ಟ್ರು ಪಾಠ ಮಾಡ್ತಾರೆ. ಇಲ್ಲೊಬ್ಬ ಏನು ಮಾಡ್ತಾನೋ ಗೊತ್ತಿಲ್ಲ, ಏನು ಮಾಡ್ತಿದ್ಯಾ, ಬಂಕ್ ಹಾಕೊಂಬಂದಿದ್ದಾನೆ ಅನಿಸುತ್ತೆ. ಎಲ್ಲರೂ ಸ್ಲೇಟಲ್ಲಿ ಬಳಿತಾ ಇದ್ದಾರೆ. ಇವಾಗೆಲ್ಲ ಪೆನ್ನು ಬುಕ್ಕುಗಳು ಬಂದಿದೆ, ಬಟ್ ಅವಾಗ ಸ್ಲೇಟಲ್ಲೇ ಬರೀಬೇಕಿತ್ತು ಎಲ್ಲದು. ಇವರು ಕಾಲೇಜಿನ ಮಾಸ್ಟ್ರು, ಬೋರ್ಡ್ ಮೇಲೆ ಆಯಿ ಬರೆದು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ದಾರೆ. ಇವಾಗೆಲ್ಲ ಊರಲ್ಲಿ ಏನಾದರೂ ಕೊಲೆ ದರೋಡೆ ಸುಲಿಗೆ ಆ ಥರ ಏನಾದರೂ ಆದರೆ ಏನು ಮಾಡ್ತಾರೆ, ಕೋರ್ಟ್ಗೆ ಹೋಗ್ತಾರೆ. ಆವಾಗ ಕೋರ್ಟ್ ಇರ್ತಿರಲಿಲ್ಲ, ಈ ಥರ ಒಂದು ಪಂಚಾಯತಿ ಕಟ್ಟೆ ಅಂತ ಇರ್ತಿತ್ತು. ಈ ಪಂಚಾಯತಿ ಕಟ್ಟೆಯಲ್ಲೇ ಎಲ್ಲದೂ ತೀರ್ಮಾನ ಆಗ್ತಿತ್ತು. ಯಾರೇ ಏನೇ ಆದರೂ, ಏನೇ ಕಳ್ತನ ಆದರೂ ಊರೆಲ್ಲ ಸೇರಿಸಿ ಈ ಥರ ಪಂಚಾಯತಿ ಕರೆಯೋರು. ಈ ಪಂಚಾಯತಿಯಲ್ಲಿ ಎಲ್ಲ ನ್ಯಾಯ ತೀರ್ಮಾನ ಆಗ್ತಾಯಿತ್ತು. ನೋಡಿ ಅಲ್ಲಿ ಮಧ್ಯೆ ಇರೋರೇ ಗ್ರಾಮಸ್ಥರು, ಅವ್ರು ಕೊಟ್ಟಿರೋ ನ್ಯಾಯನೇ ತೀರ್ಪೇ ಅಂತಿಮ ಆಗಿರ್ತಿತ್ತು. ಇವರೆಲ್ಲ ಜನಗಳನ್ನೆಲ್ಲ ಸೇರಿಸಿರೋರು, ನ್ಯಾಯ ಯಾವ ಕಡೆ ಹೋಗುತ್ತೆ ಅಂತ ನೋಡಿ. ಇವಾಗೆಲ್ಲ ಕೋರ್ಟ್ ಕೇಸ್ ಹಾಕ್ಕೊಂಡು ಎಷ್ಟೋ ದಿನ ಕಾಯಬೇಕು, ಆದರೆ ಆವಾಗೆಲ್ಲ ಇಷ್ಟೊಂದು ದಿನ ಕಾಯಿ ಅಂತ ನೆಸೆಸಿಟಿನೇ ಇರಲಿಲ್ಲ. ಅವತ್ತೇ ಡ್ರಾ, ಅವತ್ತೇ ಬಹುಮಾನ. ನಾವು ಚಿಕ್ಕಕ್ಕಿರ್ಬೇಕಾದ್ರೆ ಆಟ ಆಡ್ತಿದ್ದ ಆಟಗಳನ್ನೆಲ್ಲ ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪ್ರಯತ್ನ ಅಂತನೆಲ್ಲ ರಿಯಲಿಸ್ಟಿಕ್ ಆಗಿ ಇದೆ. ನೋಡ್ಬೋದು ಇಲ್ಲಿ ಲಂಬಾಣಿಗಳು ಕಟ್ಟಿಗೆನ ಎತ್ಕೊಂಡು ಹೋಗ್ತಾ ಇರೋದು. ಅಲ್ಲಿ ನೋಡಿ ಮಕ್ಕಳುಗಳು ಲಗೋರಿ ಆಡ್ತಿದ್ದಾರೆ. ಅಲ್ಲಿ ದೂರದಿಂದ ನೀರು ತಗೊಂಡ್ಬರ್ತಾ ಇದ್ದಾರೆ. ರೆಡಿ ಮಾಡಿಟ್ಟಿರೋ ಬೆರಣಿ. ಅವಾಗೆಲ್ಲ ಮೀನುಗಳನ್ನ ಈ ಥರನೇ ಹೊತ್ಕೊಂಬರೋರು. ಇವಾಗಾದರೆ ಅಂಗಡಿಗೆ ಹೋದರೆ ಸಾಕು ಮೀನು ಸಿಗುತ್ತೆ. ಮೀನಿನ ಆಸೆಗೆ ನಾಯಿ ಓಡ್ಬರ್ತಾ ಇದೆ.
ಇದು ವಡ್ಡರ ಮನೆ ಅಂತೆ. ವಡ್ರ ಮನೆ ಹಿಂಗೆ ಇರ್ತಿತ್ತು ನೋಡಿ ಈ ಥರ. ಇವ್ರ ಕೆಲಸ ಏನು, ಇವ್ರ ಕೆಲಸ ಕಡೆ ಕಲ್ಲು ಮಾಡೋದು, ಅದು ಇದು ಕೆಲಸ. ಕಡಿಯೋ ಕಲ್ಲು ಮಾಡಿದ್ದಾರೆ, ಬೀಸೆ ಕಲ್ಲು ಮಾಡ್ತಾರೆ, ಎಲ್ಲ ರೀತಿಯ ಕಲ್ಲಿನಿಂದ ಮಾಡುವಂಥ ಎಲ್ಲ ಕಾರ್ಯಗಳನ್ನ ಇವರು ಮಾಡ್ತಾಯಿದ್ರು. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ಸುಣ್ಣಗಾರರ ಮನೆ ಅಂತೆ. ಸುಣ್ಣನ ಹೇಗೆ ತಯಾರು ಮಾಡ್ತಿದ್ರು ಅಂತ ಇಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದು ಸುಣ್ಣನ ಮಾಡುವಂತಹ ಯಂತ್ರ, ಅಂದರೆ ಬೆಂಕಿ. ಅದರೊಳಗಡೆ ಬೆಂಕಿನ ಬಿಸಿ ಮಾಡಿ ಸುಣ್ಣನ ಇದು ಮಾಡ್ತಿದ್ರು. ಇಲ್ಲೆಲ್ಲ ಹಾಕಿರೋದು ಸುಣ್ಣ. ಚಮ್ಮಾರರ ಮನೆ. ಚಮ್ಮಾರರ ಮನೆ ಅಂದರೆ ಚಪ್ಪಲಿ ಹುಲಿಯವ್ರ ಮನೆ. ಸೊ ಚಪ್ಪಲಿಗಳನ್ನು ನಾವು ಹಾಕೋದನ್ನು ಇವಾಗ ಮಿಷನಲ್ಲಿ ಮಾಡ್ತಾರೆ, ಬಟ್ ಆವಾಗ ಮಾಡ್ತಾ ಇದ್ದಿದ್ದು ಕೈಯಿಂದನೇ. ನೋಡಿ ಚಮ್ಮಾರರ ಮನೆ ಯಾವ ಥರ ಇತ್ತು ಅಂತ. ಇವರು ಸತ್ತ ದನದ ಚರ್ಮಗಳನ್ನ ತಗೊಂಡು ಲೆದರ್ ಚಪ್ಪಲ್ ಅಂತೀವಲ್ಲ, ಸೊ ಅದನ್ನು ಇಲ್ಲಿ ಇವರು ಮಾಡ್ತಾಯಿದ್ರು. ಇಲ್ಲಿ ನೋಡ್ತಾ ಇದ್ದೀರಾ ಇವರು ಎಲ್ಲಿಗೆ ಹೋಗ್ತಾ ಇರ್ಬೋದು, ಇವರು ಮನೆಗೆ ಹೋಗ್ತಿದ್ದಾರೆ. ಯಾವ ಮನೆ? ಅದೇ ಲಂಬಾಣಿಗಳ ಮನೆ. ಇಲ್ಲಿ ಕಾಣಿಸ್ತಾ ಇರೋದು ಲಂಬಾಣಿಗಳ ಮನೆ. ಅವರ ಜೀವನ ಶೈಲಿ ಯಾವ ಥರ ಇರ್ತಿತ್ತು ಅನ್ನೋದನ್ನು ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಕಾಡಿನ ಒಂದು ಸನ್ನಿವೇಶ. ಹಂದಿಗಳು, ಹಂದಿಗಳನ್ನು ಬೇಟೆಯಾಡಿಕೊಂಡು ಬರ್ತಾ ಇರೋದು ನಾಯಿ. ಈ ನಾಯಿ ಹಂದಿಗಳನ್ನ ಬೇಟೆಯಾಡಿಕೊಂಡು ಬರ್ತಾ ಇದೆ. ಇಲ್ಲಿವರೆಗೂ ನೀವು ನೋಡಿರೋದು ಕರ್ನಾಟಕದಲ್ಲಿ ಬರುವಂಥ ಎಲ್ಲ ಜನಾಂಗಗಳ ಮನೆ. ಆದರೆ ಇಲ್ಲಿಂದ ಮುಂದೆ ಇರುವಂಥದ್ದು ಪಾರಂಪರಿಕ ವ್ಯವಸಾಯ ಪದ್ಧತಿ. ಅಂದರೆ ಅವಾಗ ವ್ಯವಸಾಯನ ಯಾವ ಥರ ಮಾಡ್ತಾಯಿದ್ರು ಅನ್ನೋದನ್ನು ಇಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಬನ್ನಿ ಅದನ್ನು ನೋಡ್ಕೊಂಬರೋಣ. ಇಲ್ಲಿ ಕುಲ ಮೇಲೆ ಕತ್ತಿ ಚಾಕು ಚೂರಿಗಳನ್ನೆಲ್ಲ ಮಾಡಿಕೊಡ್ತಾಯಿದ್ರು. ಇಲ್ಲಿವರಲ್ಲಿ ಈ ಜಾಗ ಅಂತೂ ತುಂಬ ಅಂದರೆ ತುಂಬ ಜನಕ್ಕೆಗಳಿಗೆ ಗೊತ್ತಿಲ್ಲ. ಈ ವಿಡಿಯೋನ ನೋಡಿಕೊಂಡು ಇಲ್ಲಿ ನೀವು ಬಂದು ನಮ್ಮ ಚಾನಲ್ ಹೆಸರು ಹೇಳಿದ್ರೆ ನಿಮ್ಗೊಂದು ಸ್ವಲ್ಪ ಕನ್ಸೆಷನ್ ಸಿಕ್ಕಿದ್ರೂ ಸಿಗ್ಬೋದು. ಸೊ ಬನ್ನಿ. ಈ ಕೆಳಗಡೆಲ್ಲ ಹುಲ್ಲು ಹಾಕಿರೋರು, ಬಟ್ ಅದನ್ನೇನು ತೋರಿಸ್ತಾ ಇಲ್ಲ. ಇದು ಆವಾಗ ಅಕ್ಕಿನ ಅಥವಾ ಭತ್ತನ ಬೇರ್ಪಡಿಸೋಕ್ಕೆ ಮಾಡ್ತಾ ಇದ್ದಂಥ ಒಂದು ಪದ್ಧತಿ. ಇಲ್ಲಿ ನೋಡಿದ್ರೆ ಭತ್ತನೆಲ್ಲ ಸರಿ ಮಾಡ್ತಾ ಇದ್ದಾರೆ. ಹಾಗೆ ಈ ಕಡೆ ನೋಡಿದ್ರೆ ನಿಮಗೆ ಉಳುಮೆ ಮಾಡ್ತಾ ಇದ್ದ ಒಂದು ಸನ್ನಿವೇಶನ ನೋಡ್ಬೋದು. ಇಲ್ಲಿ ಕಾಣಿಸುವಂಥದ್ದೇ ಪೇಟೆಗಳಲ್ಲಿ ದನಗಳನ್ನ ಹಸುಗಳನ್ನ ಯಾವ ಥರ ಮಾರ್ತಾ ಇದ್ರು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಇಲ್ಲಿ ನೋಡಿ ಎಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ಬರು ಬಂದು ರೇಟ್ನ ಫಿಕ್ಸ್ ಮಾಡೋರು, ಎತ್ತನ್ನು ಮಾರಿಬಿಡೋರು. ಆಮೇಲೆ ಎತ್ತುಗಳನ್ನ ತಗೊಂಡೋಗಿ ಈ ಥರ ವ್ಯವಸಾಯ ಮಾಡೋದಕ್ಕೆ ಬಳಸ್ಕೊತ ಇದ್ರು. ಹಾಗೆ ಆವಾಗಿನ ಒಂದು ಸಂತೆ ಮಾರ್ಕೆಟ್ಗಳು ಯಾವ ಥರ ಇರ್ತಿತ್ತು ಅಂತ ಇಲ್ಲಿ ನೋಡಿ. ಬಸವನ್ನ ಹಿಡ್ಕೊಂಬಂದವ್ರೆ ಯಜಮಾನರು, ಪಿ ಪಿ ಊದ್ತವ್ರೆ ಹಿಂದ್ಗಡೆ ಬಸವ. ಬಸವನ್ ಕೊಟ್ಟಿರೋದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳಕ್ಕೆ ಅವ್ರ ಮಗ. ಸಂತೆಯಲ್ಲಿ ಎತ್ತುಗಳನ್ನು ವ್ಯಾಪಾರ ಮಾಡ್ತಿರೋದು. ಸಂತೆಗಳಲ್ಲಿ ಯಾವ್ಯಾವ ಥರ ಎತ್ತುಗಳನ್ನ ವ್ಯಾಪಾರ ಮಾಡ್ತಾಯಿದ್ರು ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ. ಇದರ ಕಾಲಿನ ಗೊರಸು ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಈ ಥರ ಕಬ್ಬಿಣದ ಒಂದು ಲಾಳನ್ನು ಕೂರಿಸ್ತಾ ಇದ್ರು. ಅದನ್ನು ಇಲ್ಲಿ ತೋರಿಸಿದ್ದಾರೆ. ಇನ್ನೊಂದು ಜಗತ್ತೇ ಇದೆ ಅಂತಲೇ ಹೇಳ್ಬೋದು. ನಮ್ಮನ್ನ ವೆಲ್ಕಮ್ ಮಾಡೋದಕ್ಕೆ ಡೊಳ್ಳು ಕುಣಿತದವರು ಕೂತಿದ್ದಾರೆ. ಇವಾಗ ನಾವು
ಕುಸ್ತಿಗಳನ್ನ ಆಗಲಿ, ರೆಸ್ಲಿಂಗ್ಗಳನ್ನ, WWE ಆ ಥರ ಹಾಗೆ ಬಾಕ್ಸಿಂಗ್ಗಳಲ್ಲಿ ನೋಡ್ಬೋದು. ಆದರೆ ಆವಾಗ ಹಳ್ಳಿಗಳ ಸಮಯದಲ್ಲಿ ಯಾವ ಥರ ಇರ್ತಿತ್ತು, ಈ ಥರ ಜಾತ್ರೆಗಳ ಸಮಯದಲ್ಲಿ ಕುಸ್ತಿಗಳನ್ನ ಏರ್ಪಡಿಸ್ತಾ ಇದ್ರು. ಎಲ್ಲರೂ ಮಕ್ಕಳೆಲ್ಲ ಕರ್ಕೊಂಡ್ ಬರ್ಬೋದು. ಇದೊಂದು ಸ್ಟೋರಿ ಅವ್ರಿಗೆ, ಇದು ಲೆಸನ್ ತರ ಇದೆ. ತುಂಬಾ ಚೆನ್ನಾಗಿದೆ, ಇದು ರಿಯಲ್ ತರ ಇದೆ. ಇದೊಂದು ಮಕ್ಕಳಿಗೆ ಓದೋ ಸ್ಟೋರಿ ತರ ಇರುತ್ತೆ. ತುಂಬಾ ಈ ಮಕ್ಕಳೆಲ್ಲ ಎಂಜಾಯ್ ಮಾಡ್ತಾ ಇದೆ. ಟು ಈ ಒಂದು ಆರ್ಟ್ಗಳ ಮಧ್ಯೆ ಇಲ್ಲಿ ಯಾರಾದ್ರೂ ನಿಜವಾಗ್ಲೂ ಕೂತಿದ್ರು ಗೊತ್ತಾಗಲ್ಲ, ಎಲ್ಲ ಗೊಂಬೆಗಳ ತರನೇ ಕಾಣಿಸ್ತಾರೆ. ಬನ್ನಿ ಇದ್ರ ಒಳಗಡೆನೆ ಹೋಗೋಣ. ಇದ್ರ ಒಳಗಡೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಇದೆ. ಇಲ್ಲಂತೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದಾರೆ. ಇಲ್ಲಿ ನೋಡ್ಬೋದು ಮಂಗಳೂರಿನ ಶೈಲಿನ ಹುಲಿ ವೇಷನ ಯಾವ ಥರ ಮಾಡ್ತಾಯಿದ್ರು ಅನ್ನೋದನ್ನು. ಕೊಡವರ ಒಂದು ಸಂಸ್ಕೃತಿ, ಕೊಡವರು ಕೊಡಗಿನಲ್ಲಿ ಆಡ್ತಾ ಇದ್ದಂಥ ಒಂದು ಜಾನಪದ ಕಲೆ ಅಂತಲೂ ಹೇಳ್ಬೋದು, ಕೊಡವ ನೃತ್ಯ. ಹಾಗೆ ಕೊಡಗಿನಲ್ಲಿ ಗಂಡಸರು ಆ ಥರ ಡ್ಯಾನ್ಸ್ ಮಾಡ್ತಿದ್ರು, ಹೆಂಗಸರು ಈ ಥರ ಇಲ್ಲಿ ನೋಡ್ತಿದ್ದಿರಲ್ಲ ಈ ಥರ ಡ್ಯಾನ್ಸ್ ಮಾಡ್ತಾಯಿದ್ರು. ಕಂಸಾಳೆ ನೃತ್ಯ ಜನಪದ ಶೈಲಿ. ಇಲ್ಲಿ ಲಂಬಾಣಿಗಳ ನೃತ್ಯನ ನೋಡ್ಬೋದು. ಇಲ್ಲಿ ಕೆಳಗಡೆ ಹಾಕಿದ್ದಾರೆ ಲಂಬಾಣಿ ಕುಣಿತ ಅಂತ, ಇವರು ಲಂಬಾಣಿ ಕುಣಿತನ ಮಾಡ್ತಾಯಿದ್ರು. ಈ ಥರ ಡ್ಯಾನ್ಸ್ಗಳನ್ನೆಲ್ಲ ನಾವೆಲ್ಲಿ ನೋಡ್ತಾ ಇದ್ವಿ, ಸ್ಕೂಲು ಕಾಲೇಜ್ಗಳಲ್ಲಿ ಪ್ರತಿಭಾ ಕಾರಂಜಿ ಅಂತ ಮಾಡೋರು. ಆ ಪ್ರತಿಭಾ ಕಾರಂಜಿಯಲ್ಲಿ ಈ ಥರ ಎಲ್ಲ ಜನಪದ ನೃತ್ಯ ಅಂತ ಹೇಳೋರು. ಆ ಜನಪದ ನೃತ್ಯದಲ್ಲಿ ಈ ಥರ ಎಲ್ಲ ಕಾರ್ಯಕ್ರಮಗಳಿರೋದು. ಸೊ ಅದರಿಂದ ನಮಗೆ ಈ ಒಂದು ಕಾರ್ಯಕ್ರಮಗಳ ಬಗ್ಗೆ ಅಲ್ಪ ಸ್ವಲ್ಪ ಗೊತ್ತು. ಇಲ್ಲಿರೋದು ಗೌಳಿಗೇರ ಕುಣಿತ ಅಂತೆ. ಇಲ್ಲಿ ನೋಡ್ಬೋದು ಯಕ್ಷಗಾನ. ನಮ್ಮ ಒಂದು ಸಂಸ್ಕೃತಿ ಅಂದರೆ ನಮ್ಮ ಮಲೆನಾಡು ಕಡೆ ಈ ಥರ ಒಂದು ಯಕ್ಷಗಾನಗಳು ಮತ್ತು ಅಂಟಿಕೆ ಪಂಟಿಕೆಗಳು ಜಾಸ್ತಿ ನಡೆಯುತ್ತೆ. ಅದರ ಒಂದು ಸನ್ನಿವೇಶನ ಇಲ್ಲಿ ಹಾಕಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರೋದೇ ಯಕ್ಷಗಾನ. ಹಾಗೆ ಈ ಕಡೆ ಬಂದರೆ ಆಟಿ ಕಾಳಂಜ ಅಂತೆ, ಏನಂತ ನನಗೂ ಗೊತ್ತಿಲ್ಲ. ಇಲ್ಲಿ ನೋಡಿದೆ ಪಾರಿಜಾತ ಅಂತಿದೆ. ಇದು ಕರಡಿ ಕುಣಿಸೋರು ಇದ್ರಲ್ಲ, ಕರಡಿ ಕುಣಿಸೋರು, ಇವ್ರು ಎಲ್ಲಿದ್ರು ಗೊತ್ತಾಗುತ್ತೆ, ಯಾಕಂದರೆ ನಮಗೆ ಮೊದಲಿಂದ ಸಿಲೆಬಸ್ಸಲ್ಲೆಲ್ಲ ಇರ್ತಿತ್ತು. ಈ ಕಡೆ ಬಂದರೆ ಜೋಗತಿ. ಇಲ್ಲಿ ಕಾಣುವಂಥ ಈ ಒಂದು ದೃಶ್ಯನ ನೀವು ಸರ್ವೇ ಸಾಮಾನ್ಯವಾಗಿ ಬೆಂಗಳೂರಿನಲ್ಲೂ ನೋಡಿರ್ತೀರ.
ಈ ಥರ ಒಂದು ಚಾಟಿ ಇಟ್ಕೊಂಡು ಬರ್ತಾರೆ, ಅವರ ಮನೆಯವರು ಈ ಥರ ಬಾರಿಸ್ಕೊಂಡು ಬರ್ತಾರೆ, ಇವರು ದೇವ್ರನ್ನ ಎತ್ಕೊಂಡಿರ್ತಾರೆ, ಚಾಟಿಲಿ ಹೊಡ್ಕೊತಾರೆ, ದುಡ್ಡು ಕೊಡಿ ದುಡ್ಡು ಕೊಡಿ ಅಂತಾರೆ. ಇದೊಂದು ನೀವು ನೋಡಿರ್ತೀರ, ಆ್ಯಕ್ಚುಲಿ ಇದು ಬಂದುಬಿಟ್ಟು ಹಳ್ಳಿಯ ಒಂದು ಸೊಡಗು, ಇದನ್ನೇ ಇಲ್ಲಿ ಜೀವನ ಮಾಡಿಕೊಂಡು ಬದುಕ್ತಾ ಇದ್ದಾರೆ ತುಂಬ ಜನ. ಹಾಗೆ ಅಲ್ಲಿಂದ ಇಲ್ಲೇ ಮುಂದೆ ಬಂದರೆ ನಿಮಗೆ ಇಲ್ಲಿ ತುಂಬ ಜನಪದ ಶೈಲಿಗಳನ್ನ ಮಾಡಿದ್ದಾರೆ. ಸೊ ನೀವು ಇದನ್ನೆಲ್ಲ ನೀವು ಇಂಡಿವಿಜುವಲ್ ಆಗಿ ಒಂದೊಂದೇ ಜಿಲ್ಲೆಗಳಿಗೆ ಹೋಗಿ ನೋಡೋದಕ್ಕಾಗಲ್ಲ, ಆದರೆ ಇಲ್ಲಿಗೆ ಬಂದರೆ ನೀವು ಎಲ್ಲ ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ತಾ ಇದ್ದೀರಾ ಸರ, ಇದ್ರ ಹೆಸರು ನನಗೂ ಗೊತ್ತಿಲ್ಲ, ಬಟ್ ನಿಮಗೇನಾದರೂ ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಮಾಡಿ. ಇಲ್ಲಿ ನೋಡಿದ್ರೆ ನಿಮಗೆ ಸಿನಿಮಾ ತೋರಿಸೋದು ಅಂತಿದ್ರಲ್ಲ ಆ ಥರದ್ದು ಇಲ್ಲಿ ಮಾಡಿದ್ದಾರೆ ನೋಡಿ. ಸಿನಿಮಾ ತೋರಿಸೋದಕ್ಕೆ ಸಿನಿಮಾ ಟಾಕೀಸ್ ಅಂತ ಬರೋರು, ದುಡ್ಡು ಕೊಟ್ಟರೆ ಇವರು ಇದ್ರೊಳಗಡೆ ಯಾವುದೋ ಒಂದು ರೀಲ್ ಹಾಕಿ ತಿರ್ಸೋರು, ಅದರದ್ದು ಪಿಕ್ಚರ್ಗಳೆಲ್ಲ ನಿಮಗೆ ಕಾಣಿಸೋದು. ನೀವೇನಾದರೂ ದಕ್ಷಿಣ ಕನ್ನಡ ಜಿಲ್ಲೆಯವರಾಗಿದ್ದರೆ ಈ ಒಂದು ಗ್ರಾಮೀಣ ಕ್ರೀಡೆ ನಿಮಗೆ ಗೊತ್ತೇ ಇರುತ್ತೆ. ಈ ಒಂದು ಗ್ರಾಮೀಣ ಕ್ರೀಡೆ ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆಯೇ ನೋಡ್ಕೊಳ್ಳಿ. ನೀವೇನಾದರೂ ದಕ್ಷಿಣ ಕನ್ನಡ ಕಡೆಯವರಾಗಿದ್ದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರ್ಷಕ್ಕೊಂದ್ಸತಿ ನಡೆಯುವಂಥ ಜಾತ್ರೆಯಲ್ಲಿ ಈ ಒಂದು ವಿಶೇಷತೆ ಇರುತ್ತೆ, ಅದೇ ಈ ಒಂದು ಕಂಬಳ. ಈ ಒಂದು ಕಂಬಳನ ನೋಡೋಕ್ಕೆ ತುಂಬ ಜನನೇ ಬರ್ತಾರೆ. ಅಲ್ಲಿ ಕಾಣಿಸ್ತಿರೋದೆ ಕೋಣಗಳು, ಕೋಣಗಳನ್ನ ಓಡಿಸ್ಕೊಂಡು ಹೋಗ್ತಾರೆ. ಯಾರು ಬೇಗ ಹೋಗಿ ತಲುಪ್ತಾರೋ ಅವರೇ ಅಲ್ಲಿನ ವಿಜೇತರು ಅಂತ ಘೋಷಿಸ್ತಾರೆ. ಅದೇ ಕಂಬಳದ ಸ್ಪೆಷಾಲಿಟಿ. ಹೋಪ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಇತ್ತೀಚಿನ ದಿನಗಳಲ್ಲಿ ನೀವು ಯಾವುದೇ ಜಿಲ್ಲೆಗಳಿಗೆ ಹೋದರೂ ಆ ಜಿಲ್ಲೆಗಳಲ್ಲಿ ಈ ಥರ ಒಂದು ಗ್ರಾಮೀಣ ಕ್ರೀಡೆಯಾಗಿರ್ಬೋದು, ಗ್ರಾಮೀಣ ಪ್ರತಿಭೆಗಳಾಗಿರ್ಬೋದು, ಗ್ರಾಮೀಣ ಸೊಬಗುಗಳಾಗಿರ್ಬೋದು, ಇವೆಲ್ಲ ಕ್ರಮೇಣವಾಗಿ ನಶಿಸ್ತಾ ಹೋಗ್ತಾ ಇದೆ. ಈ ಒಂದು ಗ್ರಾಮೀಣ ಒಂದು ಶೈಲಿ, ಆಮೇಲೆ ಈ ಒಂದು ಗ್ರಾಮೀಣತೆಯನ್ನು ತೋರಿಸೋ ಒಂದು ಪ್ರಯತ್ನವನ್ನು ಈ ರಂಗೋಲಿ ಗಾರ್ಡನ್ಸ್ ಅವರು ಮಾಡಿದ್ದಾರೆ. ಈ ಒಂದು ಪ್ಲೇಸ್ನ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ವೀಕೆಂಡಲ್ಲಿ ನೀವು ಬಂದೋಗಿ, ಹಾಗೆ ನೀವೇನಾದರೂ ಫೋಟೋಶೂಟ್ಗಳನ್ನ ಮಾಡ್ಕೊತೀರಿ ನನಗಿದ್ರು ಬಂದು ಪ್ರೀ ವೆಡ್ಡಿಂಗ್ ಶೂಟ್ಗಳನ್ನ ಇಲ್ಲಿ ಮಾಡ್ಕೊಬೋದು. ಈ ಒಂದು ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಎಲ್ಲದನ್ನು ಮೆನ್ಷನ್ ಮಾಡಿರ್ತೀನಿ. ಹಾಗೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೂಡ ನಾನಿಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತೀನಿ. ನಿಮಗೆ ಇಷ್ಟ ಅನ್ನಿಸ್ತು ಅಂದರೆ ನೀವು ಈ ಪ್ಲೇಸ್ಗೆ ಬರ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಮುಂದಿನ ವೀಡಿಯೋದಲ್ಲಿ ನೆಕ್ಸ್ಟ್ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಬರ್ತೀನಿ. ಈ ಒಂದು ಗ್ರಾಮೀಣ ಸೊಡಗು ನಿಮ್ಮ ಪ್ರದೇಶದ್ದು ಯಾವುದು ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮತ್ತೊಂದು ವಿಡಿಯೋದಿಗೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.